ವಿರಾಟ್ ಕೊಹ್ಲಿ ತಮಗೆಲ್ಲ ಗೊತ್ತಿರುತ್ತೆ, ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ. ಬಟ್ ತುಂಬಾ ಜನಕ್ಕೆ ಈ ವಿಷಯ ಗೊತ್ತಾಗಲ್ಲ. ವಿರಾಟ್ ಕೊಹ್ಲಿ ಅವರು 19 ವರ್ಷ ಇರುವಾಗ ಒಂದು ರಂಜಿ ಟ್ರಾಫಿ ಮ್ಯಾಚ್ ಆಗ್ತಾ ಇದೆ, ಡೆಲ್ಲಿ ವರ್ಸಸ್ ರೈಲ್ವೇಸ್. ಸೆಕೆಂಡ್ ಡೇ ವಿರಾಟ್ ಕೊಹ್ಲಿ ಆಡ್ತಾರೆ, 13 ರನ್ ನಾಟ್ ಔಟ್ ಸೆಕೆಂಡ್ ಡೇ ಎಂಡ್ ನಲ್ಲಿ. ಸೊ ವಿರಾಟ್ ಕೊಹ್ಲಿ ಅವರು ಮನೆಗೆ ಬರ್ತಾರೆ ನೈಟು, ಮ್ಯಾಚ್ ಫಿರೋಜ್ ಶಾ ಕೋಟ್ಲಾ ಡೆಲ್ಲಿದಲ್ಲಿ ಆಗುವ ಮ್ಯಾಚು. ನೈಟ್ ಸುಮಾರು ಒಂದು 1.5 ಗಂಟೆಗೆ ಅವ್ರ ತಂದೆ ದಿನೇಶ್ ಅಂತ ಹೇಳ್ಬಿಟ್ಟು ಅವ್ರ ತಂದೆಗೆ ಬಂದು ಹಾರ್ಟ್ ಅಟ್ಯಾಕ್ ಬರ್ತದೆ. ಸೊ ಮನೆಯಲ್ಲಿ ವಿರಾಟ್ ಕೊಹ್ಲಿ ತಾಯಿ ಅಕ್ಕ 3 ಜನ ಇದ್ದಾರೆ. ಅವ್ರು 3 ಜನ ಬಂದು ತಂದೆ ಕಷ್ಟಪಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಟ್ 3:30 ಇಸ್ ಫಾದರ್ ಡೈಸ್. 3:30 ಅವ್ರ ತಂದೆ ತೀರಿ ಹೋಗ್ತಾರೆ. ಇದು ರಂಜಿ ಟ್ರಾಫಿ ಮ್ಯಾಚ್ ಸೆಕೆಂಡ್ ಡೇ ನೈಟು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು 6 ಗಂಟೆಯಲ್ಲಂದು ರಿಲೇಟಿವ್ಸ್ ಎಲ್ಲ ಒಳಗಡೆ ಬರ್ತಾರೆ, ಫುಲ್ ಮನೆ ಕ್ರೌಡ್ ಒಳಗಡೆ ಬಂದು ಎಲ್ಲ ಕಂಡೋಲೆನ್ಸಸ್ ಹೇಳ್ತಾ ಇದ್ದಾರೆ. ಸೊ ವಿರಾಟ್ ಕೊಹ್ಲಿ ತಾಯಿ ಏನು ಹೇಳ್ತಾರೆ ವಿರಾಟ್ ಕೊಹ್ಲಿಗೂ, ನೋಡಿ ಈ ಥರ ಮತ್ತೆ ತಂದೆ ಇವತ್ತು ತೀರಿ ಹೋಗಿದ್ದಾರೆ, ತಾವು ಬೇಕನ್ನ ಅವತ್ತು ಹೋಗಿ ಕ್ರಿಕೆಟ್ ಆಡಬಹುದು, ಬೇಡನ ಮನೆಯಲ್ಲಿ ಇರಬಹುದು, ನಾವು ಏನೇನು ಕ್ರಿಮೇಷನ್ ಇದು ಮಾಡಬೇಕೋ ಮಾಡೋಣ. ಸೊ ವಿರಾಟ್ ಕೊಹ್ಲಿ ಸರ್ ನನಗೊಂದು 10 ನಿಮಿಷ ಟೈಮ್ ಕೊಡಿ, ನಾನು ಥಿಂಕ್ ಮಾಡಬೇಕು. ಸೊ ಹಿ ವೆಂಟ್ ಅಂಡ್ ಸೈಲೆಂಟ್ಲಿ ಲುಕ್ಡ್ ಇನ್ ಸೈಡ್ ಹಿಮ್ಸೆಲ್ಫ್ ಫಾರ್ 10 ಮಿನಿಟ್ಸ್. ವಾಪಸ್ ತಾಯಿಗೆ ಬಂದು, ನೀವೇ ತಾವು ತಂದೆಗೆ ಸಾಯಂಕಾಲ ಕ್ರಿಮೇಷನ್ ಮಾಡ್ತಾ ಇದ್ದೀರಾ, ನಾನು ಹೋಗಿ ಕ್ರಿಕೆಟ್ ಮ್ಯಾಚ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ದಿಸ್ ಅಟ್ ಏಜ್ ಆಫ್ 19, ಬಹುಶಃ ತಮಗೆ ಅದೇ ಏಜ್ ಇರಬೇಕು. ಅಂಡ್ ದೆನ್ ಹಿ ವಾಕ್ಸ್ ಔಟ್, ಗೋಸ್ ಫಾರ್ ಎಸ್ ರಂಜಿ ಟ್ರಾಫಿ ಮ್ಯಾಚ್ ಥರ್ಡ್ ಡೇ ರೈಲ್ವೇಸ್ ಜೊತೆಗೆ. ಅಲ್ಲಿ ಹೋದ ತಕ್ಷಣ ಕೋಚು ಅವ್ರ ಟೀಮ್ಮೇಟ್ಸ್ಗೆಲ್ಲ ಗೊತ್ತಾಯಿತು, ಓ ಇವ್ರ ತಂದೆ ನೈಟ್ ತೀರಿ ಹೋಗಿದ್ದಾರೆ, ತಂದೆನ ಬೆಳಗ್ಗೆ ತೀರಿ ಹೋಗಿದ್ದಾರೆ. ಎಲ್ಲರೂ ಬಂದು ವಿರಾಟ್ ಕೊಹ್ಲಿ ಅಲ್ಲಿ ಹೇಳ್ತಾರೆ, ನೀವು ಇವತ್ತು ಆಡಬೇಡ ಮಾರೆ, ನೀವು ಮನೆಗೆ ಹೋಗಿ ಹೋಗಿ ರೆಸ್ಟ್ ತಗೊಳ್ಳಿ, ತಂದೆ ಜೊತೆಗಿರಿ, ಇವತ್ತು ಏನು ತೊಂದರೆವಿಲ್ಲ, ನಮಗೆ ಬ್ಯಾಟಿಂಗು ತಮಗೆ ಔಟ್ ಅಂತ ಡಿಕ್ಲೇರ್ ಮಾಡ್ತಾರೆ ಅಷ್ಟೇ, ಏನು ತೊಂದರೆವಿಲ್ಲ, ಡೋಂಟ್ ವರಿ. ಸೊ ವಿರಾಟ್ ಕೊಹ್ಲಿ ಸೇಡ್, ನಾನು ವಾಪಸ್ ಮನೆಗೆ ಹೋದ ಮೇಲೆ ಅಲ್ಲಿ ಕೂತ್ಕೊಂಡು ನನ್ನ ತಂದೆ ಜೊತೆ ಕೂತ್ಕೊಂಡು ನನ್ನ ತಂದೆ ವಾಪಸ್ ಬರಲ್ಲ, ಅವ್ರು ಹೋಗ್ಬಿಟ್ಟಿದ್ದಾರೆ ಬೆಳಗ್ಗೆ. ಬಟ್ ಒಂದು ವೇಳೆ ಇವತ್ತು ನಾನು ಕ್ರಿಕೆಟ್ ಮ್ಯಾಚ್ ಆಡಿದ್ವಿ, ಸೆಂಚುರಿ ಗಿಂಚುರಿ ಹೊಡೆದ್ಬಿಟ್ಟಿದ್ದೇನಾ, ತಂದೆಗೆ ಒಂದು ಖುಷಿ ಆಗ್ಬೋದು, ಪ್ರಾಬಬ್ಲಿ ಮೈಟ್ ಫೀಲ್ ಹ್ಯಾಪಿ ದಟ್ ಐ ಹವ್ ಡನ್ ಸಮಥಿಂಗ್. ಅಂಡ್ ಸೆಕೆಂಡ್ಲಿ ನನ್ನ ಲೈಫ್ ಪರ್ಪಸ್ ಅದು, ನನ್ನ ಪರ್ಪಸ್ ಇಸ್ ಟು ಬಿ ಎ ಕ್ರಿಕೆಟರ್, ನನಗೆ ಬೇರೆ ಏನು ಪರ್ಪಸ್ ಲೈಫ್ನಲ್ಲಿ ಇಲ್ಲ, ಸೊ ನನ್ನ ಪರ್ಪಸ್ ಇಸ್ ಕ್ರಿಕೆಟರ್ ಆಗಬೇಕು, ಸೊ ನಾನಿವತ್ತು ಆಡ್ತೀನಿ. ಸೊ ವಿರಾಟ್ ಕೊಹ್ಲಿ ಅವತ್ತು ಸೆಂಚುರಿ ಹೊಡೆದಿಲ್ಲ, ಅವರು 87 ರನ್ ಸ್ಕೋರ್ ಮಾಡಿದ್ದಾರೆ, 87 ರನ್ಸ್ ಈ ಗಾಟ್ LBW ಆ ಮ್ಯಾಚ್ನಲ್ಲಿ. ಇವತ್ತು ಅವು ವಿಕಿಪೀಡಿಯಾ ಹೋಗಿ ಗೂಗಲ್ದಲ್ಲಿ ವಿರಾಟ್ ಕೊಹ್ಲಿ ಫಾದರ್ಸ್ ಡೆತ್ನ ಫೋಟೋ ಗೂಗಲ್ ಮಾಡಿದ್ದೀರ, ಒಂದು ಫೋಟೋ ಸಿಗ್ತದೆ ತಮಗೆ. ಕ್ರಿಕೆಟ್ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅವರು, ಅರುಣ್ ಜೇಟ್ಲಿ ಅವರು, ಒಂದು 3-4 ಪೊಲಿಟಿಷಿಯನ್ಸ್ ಎಲ್ಲ ಬಂದು ಅವ್ರ ಮನೆಯಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ವೈಟ್ ಯೂನಿಫಾರ್ಮ್ನಲ್ಲಿ ಇರ್ತಾರೆ, ಅವ್ರ ತಂದೆ ಜೊತೆಗೆಲ್ಲ ನಿಲ್ತಾ ಇರ್ತಾರೆ ಸಾಯಂಕಾಲ. ಇದೇನಾಯಿತು, ಇದು ಡೆಲ್ಲಿದಲ್ಲಿ ಇರುವ ಅರುಣ್ ಜೇಟ್ಲಿ ಅವರೆಲ್ಲರೂ ಗೊತ್ತಾಯಿತು. ಆ ಟೈಮಲ್ಲಿ ಅರುಣ್ ಜೇಟ್ಲಿ ಅವರು ಡೆಲ್ಲಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಚೇರ್ಮನ್ ಅವರು, ಅವರೆಲ್ಲರೂ ಕೂಡ ತಕ್ಷಣ ಗ್ರೌಂಡ್ಗೆ ಬರ್ತಾರೆ. 19 ವರ್ಷದಲ್ಲಿ ಈ ಥರ ಒಂದು ಹುಡುಗ ನಮ್ಮ ಇಂಡಿಯಾದಲ್ಲಿ ಇದೆ, ನಾವು ನೋಡಲೇಬೇಕು. ದೇ ಆಲ್ ಕಮ್. ಒನ್ಸ್ ವಿರಾಟ್ ಕೊಹ್ಲಿ ಗೆಟ್ಸ್ ಔಟ್, ವಿರಾಟ್ ಕೊಹ್ಲಿ ಕರ್ಕೊಂಡು ಮನೆಗೆ ಹೋಗ್ತಾರೆ, ಇದು ರೆಸ್ಟ್ ಇಸ್ ಹಿಸ್ಟ್ರಿ. ಆಮೇಲೆ ನಾವೇನು ಮಾತಾಡಲಿಕ್ಕೆ ಹೋಗಬೇಡ, ವಿರಾಟ್ ಕೊಹ್ಲಿ ಯಾವ ಥರ ಮನುಷ್ಯನು, ಇತ್ತೀಚೆಗೆ ವಿರಾಟ್ ಕೊಹ್ಲಿ ಬಗ್ಗೆ ತಾವು ಮಾತಾಡ್ತೀರನ್ನ, ದ ವರ್ಲ್ಡ್ಸ್ ಬೆಸ್ಟ್ ಕ್ರಿಕೆಟ್ ಪ್ಲೇಯರ್ ಬೈ ಎ ಮೈಲ್, ಅವ್ರ ಕಾಂಪಿಟೇಷನ್ ಯಾರೂ ಇಲ್ಲ. ಹಿ ಅರ್ನ್ಸ್ ಅಬೌಟ್ 450 ಕ್ರೋರ್ ಎವ್ರಿ ಇಯರ್, 450 ಕೋಟಿ ಸಂಪಾದನೆ ಅವ್ರದ್ದು ಒಂದು ವರ್ಷಕ್ಕೂ, ಅದರಲ್ಲಿ 370 ಕೋಟಿ ಅವ್ರಿಗೂ ಅಡ್ವರ್ಟೈಸ್ಮೆಂಟ್ನಲ್ಲಿ ಮಾತ್ರ ಸಂಪಾದನೆ ಮಾಡ್ತಾರೆ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಅಡ್ವರ್ಟೈಸ್ಮೆಂಟ್, ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಏದೋ ಒಂದು ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾರನ್ನ, ಈ ಗೆಟ್ಸ್ ಪೇಯ್ಡ್ 37 ಕ್ರೋರ್, 37 ಕೋಟಿ ರೂಪಾಯಿ. ಇದು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಹಾಕ್ಲಿಕ್ಕೆ, ನಾವೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಟ್ವಿಟರ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಮೆಸೇಜ್ ಹಾಕ್ತೀವಿ. ಸೊ ವಿರಾಟ್ ಕೊಹ್ಲಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮೆಸೇಜ್ ಹಾಕಿದ್ದಾರೆ, 37 ಕೋಟಿ ರೂಪಾಯಿ ಅಡ್ವರ್ಟೈಸ್ ಕೊಡ್ತಾರೆ.